ಹಾಯ್ ಹಲೋ ಗೈಸ್, ನಮಸ್ಕಾರ. ನಿಮ್ಮ ಸಲಿಗೆ ಏನಪ್ಪ ಅಂದ್ರೆ ಇನ್ನೊಂದು ಹೊಸ ವಿಡಿಯೋ ತಗೊಂಬಂದಿದ್ದೀವಿ. ಏನಪ್ಪ ಅಂದ್ರೆ ನಾವೀಗ ಗಜೇಂದ್ರಗಢದಲ್ಲಿರುವ ಶ್ರೀ ಹುಲಿಗೆಮ್ಮ ದೇವಿ ದೇವಸ್ಥಾನದಲ್ಲಿ ನಡೆಯುತ್ತಿರುವ ನವರಾತ್ರಿ ಮತ್ತು ಶ್ರೀ ಹುಲಿಗೆಮ್ಮ ದೇವಿಯ ಜಾತ್ರೆ ಮಹೋತ್ಸವದಲ್ಲಿ ಈಗ ನಾವಿದ್ದೀವಿ. ಇಲ್ಲಿ ವಿಶೇಷತೆ ಏನಪ್ಪ ಅಂದ್ರೆ ಇವತ್ತು ಜಾತ್ರೆ ಮಹೋತ್ಸವದಲ್ಲಿ ಅಕ್ಕಿ ಪಾಯಸ ಮತ್ತೆ ಅಗ್ನಿ ಹೊಂಡದಲ್ಲಿ ಹಾಯುವುದು ಕಾರ್ಯಕ್ರಮ ನಡೀತಾ ಇದೆ. ಅದು ಇಲ್ಲಿನ ವಿಶೇಷತೆ ಯಾಗಿದೆ ಅಂತೇಳಿ ಹೇಳಬಹುದು. ಮೊದಲು ಏನಪ್ಪ ಅಂದ್ರ ಅಗ್ನಿ ಹೊಂಡಕ್ಕ ರಂಗ ಹೊಯ್ಯುವುದು ಅಂದ್ರೆ ಏನಪ್ಪ ಅಂದ್ರ ಅಗ್ನಿ ಹೊಂಡಕ್ಕೆಲ್ಲ ರಂಗ ಹಾಕ್ತಾರ್ರಿ. ರಂಗ ಹಾಕಿ ಆಮೇಲೆ ಕಟ್ಟಿಗೆ ಹಾಕಿ ಆಮೇಲೆ ಬತ್ತಿಂದ ಸ್ಪರ್ಶ ಅಗ್ನಿ ಸ್ಪರ್ಶವನ್ನು ಮಾಡ್ತಾರೆ. ಹುಲಿಗೆಮ್ಮ ದೇವಿ ಗುಡಿಯಲ್ಲಿ ಇದೊಂದು ವಿಶೇಷತೆ ಅಂತೇಳಿ ಹೇಳ್ಬೋದು. ಏನಪ್ಪ ಅಂದ್ರೆ ಇಲ್ಲಿ ಐದು ಬತ್ತಿ ತಗೊಂಬಂದಿರ್ತಾರ ಬರಾ ಮುಂದೆ. ಐದು ಬತ್ತಿ ತಗೊಂಬಂದು ಪ್ರತಿ ಮೂಲಿಗೆ ಒಂದೊಂದು ಬತ್ತಿಯನ್ನು ಇಟ್ಟು ಒಂದು ಬತ್ತಿ ತಗೊಂಡೋಗಿ ಹುಲಿಗೆಮ್ಮ ಅಮ್ಮನ ಮುಂದೆ ಅಲ್ಲಿ ಹಚ್ಚುತ್ತಾರ. ಏನಪ್ಪ ಅಂದ್ರೆ ಇದು ಒಂದು ಹುಲಿಗೆಮ್ಮ ದೇವಿಯ ವಿಶೇಷತೆ ಪವಾಡನೆ ಅಂತೇಳಿ ಹೇಳ್ಬೋದು. ಅಗಲ್ಲಿ ಏನಪ್ಪ ಅಂದ್ರೆ ಅಗ್ನಿ ಹೊಂಡದಾಗ ಐದು ಬತ್ತಿ ಒಯ್ದಿದ್ರು. ಐದು ಬತ್ತಿ ಒಯ್ದಲ್ಲಿ ನಾಲ್ಕು ಬತ್ತಿಯಿಂದ ಪ್ರತಿಯೊಂದು ಮೂಲಿ ಮೂಲಿಗಿಟ್ಟು ಅಗ್ನಿ ಸ್ಪರ್ಶ ಮಾಡಿ ಅದರಲ್ಲಿ ನಾಲ್ಕು ಬತ್ತಿ ಹಚ್ಚಿ ಏನಪ್ಪ ಅಂದ್ರೆ ಉಳಿಕಿದ್ದು ಒಂದು ಬತ್ತಿ ತಂದು ಇಲ್ಲಿ ಅಮ್ಮನ ಮುಂದೆ ಅರಿಸಿ ಇಲ್ಲಿ ಬೆಳಗಿಸ್ತಾರ. ಮತ್ತೆ ಈಗ ಅಲ್ಲಿ ಅಗ್ನಿಹೊಂಡದಲ್ಲಿ ಮುಂದೆ ಏನೇನು ಕಾರ್ಯಕ್ರಮ ಹಾಕವು ಅವು ಎಲ್ಲ ಮುಂದೆ ನಿಮ್ಗೆ ಹೋಗ್ತಾ ಹೋಗ್ತಾ ಎಲ್ಲ ತೋರಿಸ್ತು ಅಂತ ಬರ್ರಿ ಈಗ ಮತ್ತೆ ಮುಂದಕ್ಕೆ. ಈಗ ಎಲ್ಲಾರು ಡೊಳ್ಳು ಬಾರ್ಸ ಕುಂತಾರ, ನಾವು ಸ್ವಲ್ಪ ಡೊಳ್ಳು ಬಾರ್ಸಮ್ ಅಂತ ಬರ್ರಿ ಮತ್ತೆ ಹೋಗಮ್ಮ. ಈಗ ಏನಪ್ಪ ಅಂದ್ರೆ ನಾವು ಪಡ್ಗ ತರಕ ಕುಮಾರ್ ಅವ್ರ ಮನೆಗೆ ಹೊಂಟಿವಿ. ಈಗ ಹೋಗಿ ಕುಮಾರ್ ಅವ್ರ ಮನೆಗೆ ಹೋಗಿ ಪಡ್ಗವನ್ನು ತಗೊಂಬರ್ಲಿಕ್ಕೆ ನಾವು ಹೊಂಟಿದ್ದೀವಿ. ಈಗ
ಮಾತಂಗಿಯವ್ರ ಅದಾರ ಅವ್ರು ಕೂಡ ಒಂದ್ ಎರಡ ಜಾನಪದ ಹೇಳ ಸಮಂತ ಬರ್ರಿ ಅಮ್ಮಾರ ಸ್ವಲ್ಪ ಜಾನಪದ ಹೇಳ್ರಿ ಅಂತ ಒಂದೆರಡು ಮಾತಂಗಿಯವ್ರು ಕೂಡ ನಾವು ಜಾನಪದ ಹೇಳ್ತಾ ಬಂದೀವಿ ಒಂದೆರಡು ಜಾನಪದ ಹೇಳ್ತಾಕ ನಾವು ಪ್ರಯತ್ನ ಪಡಕೀವಿ ಮಾತಂಗಿಯವ್ರಿಗೆ ಜಾನಪದ ಹೇಳಕ್ ನೋಡಿ No.
Thank you.